ಚರ್ಚೆಯ ಅಂತಿಮ ಹಂತಕ್ಕೆ ನಾವೀಗ ಬಂದಿದ್ದೀವಿ. ಮೋಹನ್ ಭಟ್ ಅವರನ್ನ ಮಾತನಾಡಿಸ್ಬಿಡ್ತೀನಿ. ಸರ್, ಸುಮಾರು ತಾವು ಕೇಳಿಸ್ಕೊಂಡ್ರೆ ಎಲ್ಲ ಚರ್ಚೆಯನ್ನ ಅಂತನ್ಬಿಟ್ಟು ಇದೇನಾಗ್ತಾ ಇದೆ ಗೊತ್ತಾ, ಯಾರಿಗೂ ಪರಿಹಾರ ಬೇಡ, ಎಲ್ರಿಗೂ ಸಮಸ್ಯೆ ಸಮಸ್ಯೆಯಾಗಿಯೇ ಇರಬೇಕು. ಪರಿಹಾರದ ಬಗ್ಗೆ ಮಾತನಾಡಿ ಅಂದ್ರೆ ಅವ್ರ ಮೇಲೆ ಇವ್ರು ಕೈ ತೋರಿಸ್ತಾರೆ, ಇವ್ರ ಮೇಲೆ ಅವ್ರು ಕೈ ತೋರಿಸ್ತಾರೆ. ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿಕೊಂಡು ಎಲ್ಲರ ಅದೊಂದು ಆ ಸ್ಲೋಗನ್ನ ತುಂಬ ಎಲ್ಲರೂ ಕೂಡ ಅವ್ರಿಗೆ ಬೇಕಿದ್ದಾಗ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ನೋಡಿ, ಸೌಹಾರ್ದತೆ ಹೇಗೆ ಬರಬೇಕು? ಈಗ ಮುಕ್ತಾರ್ ಅಬ್ಬಾಸ್ ಅವರು ಮಾತಾಡಿದರು, ಎಷ್ಟು ಚೆನ್ನಾಗಿ ಮಾತಾಡಿದರು. ಅದನ್ನು ಕೇಳಿಸ್ಕೊಳ್ಳುವಂಥ ಒಂದು ವ್ಯವಧಾನ ಇವರಿಗಿಲ್ಲ, ಯಾರಿಗೆ, ನಮ್ಮ ಸಾದಿಕ್ ಪಾಷಾರ್ ಅವರಿಗಿಲ್ಲ. ಅವರು ಏನಾದರೂ ಒಳ್ಳೇದು ಮಾತಾಡಿದ ಕೂಡ ಇವರು ಬೊಬ್ಬೆ ಹೊಡೆದು ಇವರದ್ದೇ ಬೇರೆ, ಯಾರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಅರವಿಂದ್ ಅವರೇ, ನಾನು ಒಂದು ಇಲ್ಲಿ ಪಾಯಿಂಟ್ ಕೇಳ್ತೇನೆ, ಇದು ಭಾಳ ದಿವಸದಿಂದ ನನ್ನ ತಲೆಯಲ್ಲಿ ನನಗೆ ಇದಾಗ್ತಾ ಇದೆ. ಈ ಕುರಾನ್ನಲ್ಲಿ ಒಂದು ಪಾಯಿಂಟ್ ನಾನು ನೋಡಿದ್ದೇನೆ, ನಿಮ್ಮ ಪೈಕಿ ಕರುವನ್ನು ಆರಾಧ್ಯವೆಂದು ಬಗೆದು ಪೂಜಿಸಿದ ವ್ಯಕ್ತಿಗಳನ್ನು ಕೊಲೆ ಮಾಡಿರಿ ಅಂತ ಹೇಳುವಂಥದ್ದು ಒಂದು ಪಾಯಿಂಟ್ ಇದೆ ಕುರಾನ್ನಲ್ಲಿ. ಸೊ ಇದಕ್ಕೊಂದು ಉತ್ತರ ನನಗೆ ಬೇಕು. ನಾನು ಯಾಕೆ ಇದು ಕೇಳ್ತಿದ್ದೇನೆ ಅಂತ ಹೇಳಿದರೆ, ಸೌಹಾರ್ದ ಶಾಂತಿ ಅಂತ ಹೇಳುವಂಥದ್ದನ್ನೆಲ್ಲ ಮಾತಾಡ್ತೇವೆ, ಎಲ್ಲರೂ ಕೂಡ ಮಾತಾಡ್ತೇವೆ, ಆದರೆ ಇಂಥ ಒಂದು ಈ ಪಾಯಿಂಟ್ ಇದರ ಅರ್ಥ ಏನಂತೇಳುವಂಥದ್ದೊಂದು ನನಗೆ ಯಾರಾದರೂ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಹೇಳಿದರೆ ಬಹಳ ಉತ್ತಮ. ಒಂದು ಮಾತು ಮಾತಾಡಬಹುದಾ ಸರ್? ಮಾತಾಡಿ ಮಾತಾಡಿ ಮುಕ್ತಾರ್ ಅವರೇ, ಮುಕ್ತಾರ್ ಅವರು ಮಾತಾಡಿ. ಇದೆ ಅಂದ್ರೆ ಸಾಕಾಗಲ್ಲ ಸರ್, ಮಾತಾಡಿ ಮುಕ್ತಾರ್, ಮುಕ್ತಾರ್ ಮಾತಾಡಿ. ಅಧ್ಯಾಯ ಪುಟ ಎಲ್ಲ ಹೇಳಬೇಕು. ಅವಾಗ ಒಂದು ನಿಮಿಷ ಸರ್, ಹೇಳ್ತೇನೆ 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 ಮುಸಲ್ಮಾನನ ಒಬ್ಬ ಹೇಳ್ತೇನೆ ಹೇಳ್ತೇನೆ ಪುಟ ಸಂಖ್ಯೆ 23, ಪುಟಸ ಕಾಂಡ 1 ಪುಟ ಸಂಖ್ಯೆ 23, ಅದರಲ್ಲಿ ಕೊನೆಯ ಲೈನ್ ಅಲ್ಲಿ ಇದೆ ನೋಡಿ. ಅಂದ್ರೆ ಇಲ್ವೇ ಇಲ್ಲ ಅಂತಾನ ಖಾಲಿದ್ದವರ ಖಾಲಿದ್ದವರ ನೋಡಿ, ಈ ವಿಚಾರ ಎರಡು ಮೂರು ಪಾಯಿಂಟ್ ಇದೆ. ಒಂದು ನಿಮಿಷ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ದಯವಿಟ್ಟು. ಇಂಥದ್ದು ಇನ್ನೂ ಒಂದು ಎರಡು ಮೂರು ಇದೆ. ನಾನು ಇದನ್ನು ಉದ್ದೇಶಪೂರ್ವಕವಾಗಿ ನಾನು ನಿಮಗೆ ಖಂಡಿತ ಹೇಳ್ತಾ ಇಲ್ಲ, ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನನಗೆ ನಿಮ್ಮ ಒಂದು ಎರಡು ಜನರ ಮಾತು ನನಗೆ ಬಹಳ ಇಷ್ಟ ಆಯಿತು. ನೋಡಿ, ಪ್ರತಿಯೊಂದಕ್ಕೂ ಕ್ಲಾರಿಫಿಕೇಶನ್ ಅಂತ ಹೇಳುವಂಥದ್ದು ಬೇಕು. ನಮ್ಮ ಧರ್ಮದಲ್ಲಿ ಪ್ರತಿಯೊಂದು ವಿಚಾರಗಳಿಗೆ ನಾವು ಏನಾದರೂ ಇದ್ದಿದ್ರೆ ಅದನ್ನು ಕ್ಲಾರಿಫಿಕೇಶನ್ ಕೊಡ್ತೇವೆ. ನೋಡಿ, ಇಂಥದ್ದೆಲ್ಲ ಮನಸ್ಸಿಗೆ ಬಹಳ ನೋವಾಗುವಂಥ ವಿಚಾರಗಳಿದೆಲ್ಲ. ಇದು ಒಂದೇ ಪಾಯಿಂಟ್ ಅಲ್ಲ, ಇನ್ನೂ ಮೂರ್ನಾಲ್ಕು ಪಾಯಿಂಟ್ ಇದೆ. ಇನ್ನೂ ಮೂರ್ನಾಲ್ಕು ಪಾಯಿಂಟ್ ಖಾಲಿದ್ ಅವರೇ ಮಾತಾಡಬಹುದಾ ಸರ್, ಒಂದು ನಿಮಿಷ ಮಾತಾಡಬಹುದಾ? ಒಂದೇ ಮಾತಿನಲ್ಲಿ ಅವ್ರಿಗೆ ಉತ್ತರ ಕೊಡ್ತೀನಿ. ಇಂಥ ಹಲವಾರು ಪ್ರಶ್ನೆಗಳು ನಮ್ಮ ಭಾರತದಲ್ಲಿ ಇದೆ, ಹಿಂದೂ ಸಹೋದರರಲ್ಲಿ ಇದೆ. ಇದಕ್ಕೆ ಸ್ಪಷ್ಟವಾಗಿ ಉತ್ತರಿಸಬೇಕಾಗಿರುವುದು ಮುಸ್ಲಿಂ ಧಾರ್ಮಿಕ ಪಂಡಿತರುಗಳು. ಆದ್ರೆ ಒಂದು ಮಾತನ್ನು ನಾನು ಹೇಳ್ತೀನಿ, ಏನು ಅಂದ್ರೆ, ಒಬ್ಬ ಮನುಷ್ಯನ ದೇಹದಲ್ಲಿ ಒಂದು ನೊಣ ಬಂದು ಕೂತುಕೊಂಡರೆ ಅವನ ದೇಹ ಆಹಾರವಾಗಿದ್ದರೆ ಎಂದ್ರೆ ಆ ನೊಣವನ್ನು ಅವನು ಸಾಯಿಸುವ ಹಾಗೆ ಇಲ್ಲ. ಆ ನೊಣವನ್ನು ಅವನು ಸಾಯಿಸಿದರೆ, ಒಂದು ವೇಳೆ ಸಾಯಿಸಿದರೆ ಅದಕ್ಕೆ ತಕ್ಕದಾದ ಆ ಶಿಕ್ಷೆಯನ್ನು ಅವನು ಅನುಭವಿಸಬೇಕಾಗತ್ತೆ. ಒಂದು ಸಣ್ಣ ಇರುವೆಯನ್ನಾದರೂ ಕೊಲ್ಲುವಂತ ಅಧಿಕಾರವನ್ನ ಇಸ್ಲಾಂ ಧರ್ಮ ಕೊಟ್ಟಿಲ್ಲ. ಉತ್ತರ ಸಿಕ್ಕಿಲ್ಲ ಅಂತ ಸರ್, ಖಾಲಿದ್ದವ್ರು ಮಾತಾಡ್ಬಿಡಿ. ಅವ್ರ ಕಿರ್ಚಿಯನ್ನು ನಿಲ್ಸಿದ್ರೆ ನಾನು ಮಾತಾಡ್ತೀನಿ. ಮಾತಾಡಿ ನೋಡಿ, ಕುರಾನಲ್ಲಿ ಕೆಲವು ಅಧ್ಯಾಯಗಳನ್ನು ಇನ್ನೊಂದು ಕೆಲವು ಕಡೆ ಹದೀಸ್ ಅಂತೇಳಿ ಬರೀತಾರೆ. ನಿಮ್ಮ ಸ್ಪಷ್ಟತೆ ಕೊಡ್ತಾ ಇದ್ದೀನಿ. ಹದೀಸಲ್ಲಿರೋದು ವ್ಯಾಖ್ಯಾನಗಳು. ಫಾರ್ ಎಕ್ಸಾಂಪಲ್, ಕುರಾನ್ ಅಂದರೆ ಒಂದು ಬುಲೆಟ್ ಪಾಯಿಂಟ್ ಅಂದ್ಕೊಳ್ಳಿ. ಬುಲೆಟ್ ಪಾಯಿಂಟನ್ನು ಎಕ್ಸ್ಪ್ಲನೇಷನ್ ಆಗಿ ಮಾಡಿರುವಂಥದ್ದು ಹದೀಸ್ ಅಂತ. ಈಗ ನೀವು ಕುರಾನನ್ನು ಫಾಲೋ ಮಾಡುವಾಗ ಅದನ್ನು ಹದೀಸಲ್ಲಿ ಅದನ್ನು ಯಾವ ರೀತಿ ವ್ಯಾಖ್ಯಾನ ಕೊಟ್ಟಿರ್ತಾರೆ, ಕಂಟ್ರಿ ಟು ಕಂಟ್ರಿ, ಜನಾಂಗ ಜನರಿಂದ ಜನರಿಗೆ ಅದರದೇ ಆದ ವ್ಯಾಖ್ಯಾನ ಮಾಡಿಕೊಂಡು ತಪ್ಪು ಅರ್ಥಗಳನ್ನು ಬರುವಂಗೆ, ಇನ್ನು ಕೆಲವು ಕಡೆ ಕನ್ನಡ ಟ್ರಾನ್ಸ್ಲೇಷನ್, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಂತ ಕುರಾನನ್ನು ಏನು ಮಾಡಿದ್ದಾರೆ ಅದರಲ್ಲಿ ತಪ್ಪು ಅರ್ಥಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನೀವೆಲ್ಲ ಬುಕ್ಸ್ಗಳನ್ನ ತಂದು ಇಡುವವರೆಗೆ ನಾನು ಯಾವುದು ಒಂದೊಂದು ಹುಡುಕಿ ಹೇಳಕ್ಕಾಗಲ್ಲ. ಬಟ್ ನನ್ನ ಇಷ್ಟೆಲ್ಲದಕ್ಕೂ ಕಾರಣ ಏನು ಅಂತ ಅಂದ್ರೆ, ನಿಮ್ಮಲ್ಲೇ ಇರೋದು, ನೀವು ನಮಾಜ್ಗೆ ಹೋಗ್ತೀರಾ ದಿನ? ಎಷ್ಟು ದಿನದಿಂದ ಈ ಸುಪ್ರೀಂ ಕೋರ್ಟ್ ಆದೇಶ ಇದೆ ಹೇಳಿದ್ರ? ಯಾರಿಗೂ ಬೇಕಿಲ್ಲ. ನಿಮ್ಮ ನಿಮ್ಮ ಎಷ್ಟೋ ತರದ ಮೈಕು, ನಿಮ್ಮ ಧರ್ಮದ ಎಷ್ಟೋ ಜನರನ್ನ ಕೇಳಿ ಕೇಳಿ ಒಂದು ನಿಮಿಷ. ಇಷ್ಟೆಲ್ಲ ಆಗಿ ಇವಾಗ ನಾವು ಮೈಕ್ ಹಾಕ್ತೀವಿ ಅಂದಾಗ ಇದನ್ನ ತಪ್ಪು ಅಂತ ಹೇಳೋದ್ರ ಬದಲು, ಇದಕ್ಕೆ ವಿರೋಧ ವ್ಯಕ್ತಪಡಿಸೋದ್ರ ಬದಲು, ನೀವೇ ಮಸೀದ್ಗೆ ಹೋದಾಗ ಎಷ್ಟು ಜನ ಮುಸಲ್ಮಾನರು ಇದನ್ನ ತೆಗೆದು ಬಿಡಿ ಸರ್,
ಅಗತ್ಯ ಇಲ್ಲ, ನಾವು ನಮಾಜ್ ಮಾಡೋದಕ್ಕೆ ಮೈಕ್ ಅಗತ್ಯ ಇಲ್ಲ, ಕುರಾನ್ ಹೇಳಿಲ್ಲ ಇದನ್ನ. ಈ ರೀತಿಯ ವಿವಾದಗಳು ಯಾವತ್ತೂ ಕೂಡ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನಾವು ಹೇಳಿದ್ದಲ್ಲ ರೀ, ಸಂವಿಧಾನ ಹೇಳಿದ್ರಿ ನೋಡಿ, ಇದಕ್ಕೆ ಪರಿಹಾರ ಅಂತಕ್ಕಂಥದ್ದೇ ಸಿಗ್ತಾ ಇಲ್ಲ. ಇದೇ ಪ್ರಶ್ನೆ ನಾನು ಅಗೇನ್ ಪ್ರತಿದಿನದ ಡಿಬೇಟ್ ಅಲ್ಲಿ ಹೇಳ್ತೀನಿ, ತಾರ್ಕಿಕ ಅಂತ್ಯಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಹಾಗಾಗಿ ವಿವಾದಗಳು ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಯಾರು ತಾರ್ಕಿಕ ಅಂತ್ಯ ಕೊಡಬೇಕಾಗಿತ್ತು ಅವರು ಸೈಲೆಂಟ್ ಆಗಿರೋದ್ರಿಂದನೇ ಇವತ್ತಿನ ದಿನ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಿರ್ತಕ್ಕಂಥ